ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಷನ್ ಇದೆ. ಆಲ್ರೆಡಿ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೇನೆ. ನೋಡ್ಬೋದು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪ್ರೆಸ್ ರಿಲೀಸ್ ಅಂತ ಇದೆ. ನೋಡ್ಬೋದು, ರಿಗಾರ್ಡಿಂಗ್ ಕ್ವೈರೀಸ್ ಆಫ್ ಕ್ಯಾಂಡಿಡೇಟ್ಸ್ ಆನ್ ನೀಟ್ UG 2024 ರಿಸಲ್ಟ್ ಡಿಕ್ಲೇರ್ಡ್ ಆನ್ 4 June 2024 ಅಂತ ಹೇಳಿದ್ರೆ, ಈ ನೋಟಿಫಿಕೇಷನ್ ಇರೋದು ಏನಾದರೂ ಕ್ವಾರೀಸ್ ರಿಲೇಟೆಡ್ ಇರುವಂಥದ್ದು. ನೀಟ್ NTAದವರು ಏನು ಅಂತ ಹೇಳಿದ್ರೆ ಸ್ಪಷ್ಟನೇ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಅವರ ನಿರ್ಧಾರಗಳನ್ನು ಹೇಳಿದ್ದಾರೆ, ಇದರಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು, ಸಾಕಷ್ಟು ಇದೆ ಇನ್ಫಾರ್ಮೇಷನ್, ಓದ್ಬೋದು ನೀವು ಬೇಕಿದ್ದೀವಿ ಬೇಕಿದ್ರೆ. ದ ನೀಟ್ UG 2024 ವಾಸ್ ಕಂಡಕ್ಟೆಡ್ ಬೈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಆನ್ 5 May 2024 ಅಂತೇಳಿದ್ರೆ, ನೀಟ್ ಎಕ್ಸಾಮನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಕಂಡಕ್ಟ್ ಮಾಡಿದರು ಆನ್ 5 May 2024 ಅಂತ ಹೇಳ್ತಾರೆ. ಫ್ರಮ್ 2 to 5:20 PM 2 ಗಂಟೆಯಿಂದ 5:20 PM ಕಂಡಕ್ಟ್ ಮಾಡಲಾಗಿತ್ತು. ಎಟ್ 4,750 ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ ನಡೆಸಲಾಗಿತ್ತು. ಇನ್ 571 ಸಿಟೀಸಲ್ಲಿ ಆಗಿತ್ತು ಇವೆಲ್ಲ ಸೆಂಟರ್ಸು, ಇನ್ಕ್ಲೂಡಿಂಗ್ 14 ಸಿಟೀಸ್ ಅಬ್ರಾಡ್ ಇತ್ತು. ಫಾರ್ ಮೋರ್ ದೆನ್ 24 lakhs ಕ್ಯಾಂಡಿಡೇಟ್ಸ್ ಎಕ್ಸಾಮಿನೇಷನ್ ಅಟೆಂಡ್ ಆಗಿರುವಂಥವರು 24 lakhs. ಇನ್ ಲೈಟ್ ಆಫ್ ರೀಸೆಂಟ್ ಕ್ವೈರೀಸ್ ರೇಸ್ಡ್ ಬೈ ದಿ ಕ್ಯಾಂಡಿಡೇಟ್ಸ್, ಅಂದರೆ ಕೆಲವೊಂದಿಷ್ಟು ಕ್ವೆಶನ್ಸ್, ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸು ಕ್ವೈರೀಸನ್ನು ರೇಸ್ ಮಾಡಿದರು, ಇಟ್ ಹ್ಯಾಸ್ ಬಿನ್ ಫೆಲ್ಟ್ ನೆಸೆಸರಿ ಟು ಇಶ್ಯೂ ದಿ ಫಾಲೋಯಿಂಗ್ ಕ್ಲಾರಿಫಿಕೇಷನ್ಸ್ ಅಂತೇಳಿದ್ರೆ, ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸ್ ಕ್ವೈರೀಸನ್ನು ರೇಸ್ ಮಾಡಿರೋ ಸಲುವಾಗಿ NTAದವರು ಏನು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ, ಅವುಗಳು ಈ ಕೆಳಗಿನಂತೆ ಇದೆ ಅಂತ ಹೇಳಿದ್ದಾರೆ. ನೋಡ್ಬೋದು, ಕಟ್ ಆಫ್ ನೀಟ್ UG 2024ದು ಕಟ್ ಆಫ್ ಕೊಟ್ಟಿದ್ದಾರೆ. ದಿ ಕಟ್ ಆಫ್ ಆಫ್ ಸ್ಕೋರ್ಸ್ ಆರ್ ಡಿಟರ್ಮೈನ್ಡ್ ಬೇಸ್ಡ್ ಆನ್ ದಿ ಓವರಾಲ್ ಪರ್ಫಾರ್ಮೆನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಈಚ್ ಇಯರ್. ಅದೇ, ಪ್ರತಿ ವರ್ಷದ ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸ್ ಮೇಲೆ NTAದವರು ಏನು ಅಂತೇಳಿದ್ರೆ ಒಂದು ಕಟ್ ಆಫನ್ನು ಏನು ಅಂತೇಳಿದ್ರೆ ರಿಲೀಸ್ ಮಾಡ್ತಾರೆ, ಅದು ಕಟ್ ಆಫ್ ಆಗಿರುತ್ತೆ. ಇದು ದಿ ಇನ್ಕ್ರೀಸ್ಡ್ ಇನ್ ದಿ ಕಟ್ ಆಫ್ ರಿಫ್ಲೆಕ್ಟ್ಸ್ ದಿ ಕಾಂಪಿಟೇಟಿವ್ ನೇಚರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ದಿ ಹೈಯರ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಅಚೀವ್ಡ್ ಬೈ ದಿ ಕ್ಯಾಂಡಿಡೇಟ್ಸ್ ದಿಸ್ ಇಯರ್. ಅಂದರೆ ಈ ವರ್ಷ ಏನು ಅಂತೇಳಿದ್ರೆ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಕಾಂಪಿಟೇಷನ್ ಜಾಸ್ತಿ ಇತ್ತು, ಹೀಗಾಗಿಬಿಟ್ಟು ಏನು ಅಂತೇಳಿದ್ರೆ ನೀಟ್ ಸ್ಕೋರ್ ಕೂಡ ಅಂದರೆ ಕಟ್ ಆಫ್ ಕೂಡ ಜಾಸ್ತಿ ಆಗಿದೆ ಈ ಸಲ ಅಂತ ಹೇಳಿದ್ದಾರೆ. ದಿ ಕಟ್ ಆಫ್ ಆ್ಯಂಡ್ ಎವರೇಜ್ ಮಾರ್ಕ್ಸ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಔಟ್ ಆಫ್ 720 ವೇರೀಸ್ ಈಚ್ ಇಯರ್ ಆ್ಯಸ್ ಇಲ್ಲುಸ್ಟ್ರೇಟೆಡ್ ಬಿಲೋ ಅಂತ. ಪ್ರತಿ ವರ್ಷ ಏನು ಅಂತೇಳಿದ್ರೆ ಕಟ್ ಆಫು ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಯರ್ ಆಫ್ ಎಕ್ಸಾಮ್ ಇದೆ, ಎವರೇಜ್ ಮಾರ್ಕ್ಸ್ ಔಟ್ ಆಫ್ 720 ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಔಟ್ ಆಫ್ 720ಗೆ ಎಷ್ಟು ಕಟ್ ಆಫ್ ನಿಂತಿದೆ ಅನ್ನೋದು. ಇಲ್ಲಿ ನೋಡ್ಬೋದು, ಮಿನಿಮಮ್ ಸ್ಕೋರ್ ಟು ಕ್ವಾಲಿಫೈ ಇನ್ ಅನ್ರಿಸರ್ವ್ಡ್ ಕ್ಯಾಟಗರಿ ಅಂತ ಇದೆ. ಈ ವಾರದ ಅನ್ರಿಸರ್ವ್ಡ್ ಕ್ಯಾಟಗರಿ, ಇದು ಅನ್ರಿಸರ್ವ್ಡ್ ಕ್ಯಾಟಗರಿ ಇರುವಂಥವ್ರಿಗೆ ಜನರಲ್. ಇಲ್ಲಿ ರಿಸರ್ವೇಷನ್ ಇರುವಂಥವ್ರಿಗೆ ಅನ್ರಿಸರ್ವ್ಡ್. ನೋಡಿ 2020ಯಲ್ಲಿ ನೋಡ್ಬೋದು, ಔಟ್ ಆಫ್ 720ಗೆ 297.18 ಕಟ್ ಆಫ್ ಆಗಿರುತ್ತೆ. ಮಿನಿಮಮ್ ಸ್ಕೋರ್ ನೋಡ್ಬೋದು, ಅನ್ರಿಸರ್ವ್ಡ್ ಇರುವಂಥ ಕ್ಯಾಟಗರಿ ಅಂದರೆ ಯಾವುದೇ ಕ್ಯಾಟಗರಿ ಇಲ್ಲದೇ ಇರುವಂಥವ್ರಿಗೆ, ರಿಸರ್ವೇಷನ್ ಇಲ್ಲದೇ ಇರುವಂಥವ್ರಿಗೆ 147 ಆಗಿರುತ್ತೆ. 2021ಅಲ್ಲಿ ರಿಸರ್ವೇಷನ್ ಇರೋರಿಗೆ 286.13 ಇದೆ, ಅನ್ರಿಸರ್ವ್ಡ್ ಇರೋರಿಗೆ 138 ಇದೆ. 2022ಅಲ್ಲಿ ನೋಡ್ಬೋದು 259 ಇದೆ. ಮತ್ತು ನೋಡ್ಬೋದು, ಮಿನಿಮಮ್ ಸ್ಕೋರ್ ಟು ಕ್ವಾಲಿಫೈ ಇನ್ ಅನ್ರಿಸರ್ವ್ಡ್ ಕ್ಯಾಟಗರಿ, ಅನ್ರಿಸರ್ವ್ಡ್ ಕ್ಯಾಟಗರಿಯವ್ರಿಗೆ 117 ಇದೆ. ನೋಡಿ, 2023ಅಲ್ಲಿ 279 ಇದೆ, ಇಲ್ಲಿ 137 ಇದೆ. 2024ಅಲ್ಲಿ 323 ಇದೆ ನೋಡಿ. ಅಂದರೆ ಇಷ್ಟು ಮಿನಿಮಮ್ ಮಾರ್ಕ್ಸ್ ಇರೋರು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೋಡಬೇಕು, ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಸಾಕಷ್ಟು ಈ ಸಲ ಕೆಲವೊಂದಿಷ್ಟು ಕಾಂಪಿಟೇಷನ್ ಜಾಸ್ತಿ ಆಗಿದೆ, ನೀಟ್ ಸ್ಕೋರ್ ಎಲ್ಲ ಜಾಸ್ತಿ ಇದ್ದಾವೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸ್ವಲ್ಪ ಒಂದು 20 to 30% ನೀವು 20 to 30 marks ಏನದ ಒಂದು ಸ್ವಲ್ಪ ಜಾಸ್ತಿನೇ ನೀವು ಕಟ್ ಆಫನ್ನು ಇಟ್ಕೋಬೇಕಾಗುತ್ತೆ. ಒಂದು 530ವರೆಗೆ ಹೋಗಿತ್ತು ಅಂದರೆ ಇನ್ನೊಂದು 550ವರೆಗೆ ಕೂಡ ನಿಮಗೆ ಏನ್ಬೋದು ಕಟ್ ಆಫ್ ಹೋಗ್ಬೋದು. 20 to 30
ಹೋದ ವರ್ಷಕ್ಕೆ ನೀವು ಕಟ್ ಆಫನ್ನು ನೋಡಿದ್ರೆ ಒಂದು 50ವರೆಗಿನ 20-30 ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೀವಿ. ಬಟ್ ಈ ಸಲ ಸ್ವಲ್ಪ ರ್ಯಾಂಕಿಂಗ್ ಎಲ್ಲ ಚಲೋ ಬಂದಿರೋದ್ರಿಂದ ಒಂದು 50ವರೆಗೆ ನೀವು ಏನೋ ಅಂತ ಕಟ್ ಆಫು ಈ ಸಲ ಜಾಸ್ತಿಯನ್ನು ಇಟ್ಕೋಬೇಕಾಗತ್ತೆ. 550ವರೆಗೆ ಕೂಡ ನೀವು ನೋಡೋದು ಕಟ್ ಆಫನ್ನು ಇಟ್ಕೊಂಡ್ರೆ ಏನು ತಪ್ಪಿಲ್ಲ, ಒಳ್ಳೆಯದು. ಒಂದು 50% ಕೂಡ, ಒಂದು 50 ಮಾರ್ಕ್ಸ್ ಏನದು ಈ ಸಲ ಕಟ್ ಆಫು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿಬಿಟ್ಟು ನೀವೊಂದು ಗ್ರೌಂಡ್ ವರ್ಕ್ ಮಾಡೋಕ್ಕಾಗುತ್ತೆ, ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ನಿಂತಿದೆ, ನಿಮ್ಮ ಮಾರ್ಕ್ಸ್ ಎಷ್ಟು, ಎಂಥ ಕಾಲೇಜಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಸೀಟ್ ಸಿಗುವಂಥ ಸಾಧ್ಯತೆಗಳು ಇದ್ದಾವೆ. ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನೀವು ಕಾಲೇಜನ್ನು ಏನು ಅಂತ ಹೇಳಿದ್ರೆ ಪ್ರಿಫ್ರೆನ್ಸನ್ನು ಕೊಡ್ತಾ ಹೋಗಬೇಕಾಗತ್ತೆ. ಅದಲ್ಲದೆ ನಿಮ್ಗೆ ರಿಸರ್ವೇಷನ್ ಆದರೂ ಇತ್ತಂತಂದ್ರೆ ಏನು ಅಷ್ಟು ಸಮಸ್ಯೆ ಆಗೋಲ್ಲ, ಕಟ್ ಆಫ್ ಜಾಸ್ತಿ ಹೈ ಹೋಗೋಲ್ಲ. ಜನರಲ್ ಮೆರಿಟ್ದವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಕಟ್ ಆಫ್ ಹೋಗುತ್ತೆ. SC ST ಇದ್ದರೆ ಸಾಕಷ್ಟು ನಿಮಗೆ ಕಟ್ ಆಫ್ ಕಡಿಮೆ ನಿಂತಿದ್ದು ನೋಡಿದ್ದೆ ನಾವು ಒಂದು ಸಲ. ಮತ್ತು ರಿಸರ್ವೇಷನ್ ಅನ್ರಿಸರ್ವ್ಡ್ ಇರೋರಿಗೆ ನೋಡ್ಬೋದು, ಇದರ ಅನ್ರಿಸರ್ವ್ಡ್ ಯಾವುದೇ ರಿಸರ್ವೇಷನ್ ಇಲ್ಲದೆ ಇರುವಂಥವ್ರಿಗೆ, ಇದು ರಿಸರ್ವೇಷನ್ ಇರುವಂಥವ್ರಿಗೆ ಕಂಪೆನ್ಸೇಟ್ರಿ ಮಾರ್ಕ್ಸ್ ಫಾರ್ ಲಾಸ್ ಆಫ್ ಟೈಮ್ ಇದು ಕೂಡ ಕೊಟ್ಟಿದೆ ನೋಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಒಂದ್ಸಲ ನೀವು ಉಳ್ಕೊಂಡು ನೀಟ್ NTAದವ್ರು ಏನಂತ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಟಾಪರ್ಸ್ ಇನ್ನು ನೀಟ್ 2024 ಬಗ್ಗೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಎಲ್ಲ ನೋಡ್ಬೋದು 2023 20,38,596 ವೈಲ್ ದಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ಡ್ ಇನ್ ದಿ 2024 23,33,297 ಅಂದರೆ ಇಲ್ಲಿ 20,000 ಇದ್ದರೆ 23,000 ಏನಾಗಿದೆ, 3,000 ಜಾಸ್ತಿ ಆಗಿದೆ ಮೇ ಬಿ ಈ ಸಲ 24ರಲ್ಲಿ. ದಿ ಇನ್ಕ್ರೀಸ್ ಇನ್ ಕ್ಯಾಂಡಿಡೇಟ್ಸ್ ನ್ಯಾಚುರಲಿ ಲೆಡ್ ಟು ಇನ್ಕ್ರೀಸ್ ದಿ ಹೈ ಸ್ಕೋರ್ ಡ್ಯೂ ಟು ದಿ ಲಾರ್ಜರ್ ಪೂಲ್ ಆಫ್ ಕ್ಯಾಂಡಿಡೇಟ್ಸ್. ಅಂದರೆ ಎಕ್ಸಾಮ್ ಬರೆದಿರುವಂಥ ಕ್ಯಾಂಡಿಡೇಟ್ ಅಟೆಂಡ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಜಾಸ್ತಿ ಇರೋದ್ರಿಂದ ಸ್ಕೋರ್ ಕೂಡ ಆಟೋಮೆಟಿಕ್ ಏನಾಗುತ್ತೆ, ಹೈ ಆಗುತ್ತೆ, ಕಟ್ ಆಫ್ ಕೂಡ ಹೈ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಓದ್ಕೊಳ್ಳಿ, ಡಿಕ್ಲರೇಷನ್ ಕೊಟ್ಟಿದ್ದಾರೆ ಟ್ರಾನ್ಸ್ಪರೆನ್ಸಿ ಇನ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನಲ್ಲಿ ಯಾವುದೇ ಥರದ ಗೋಲ್ ಮಾಲ್ ಇಲ್ಲ, ಎಲ್ಲ ಟ್ರಾನ್ಸ್ಪರೆನ್ಸಿ ಇದೆ ಅಂತ ಅದು ಕೂಡ ಹೇಳಿದ್ದಾರೆ ನೋಡ್ಕೊಳ್ಳಿ. ರಿಗಾರ್ಡಿಂಗ್ ಅನ್ಫೇರ್ ಮೀನ್ಸ್ ಕೇಸ್ ಅಂತ ಇದೆ, ಅದು ಕೂಡ ನೀವು ನೋಡ್ಕೊಂಡು ಯಾವುದೇ ಥರ ನಿಮಗೆ ಕಾಲ್ ಬಂದರೆ ಕೂಡ ನೀವು ರೆಸ್ಪಾನ್ಸ್ ಮಾಡಲಿಕ್ಕೆ ಹೋಗ್ಬೇಕು, ಒಳ್ಳೆಯ ಗೈಡೆನ್ಸು ಒಳ್ಳೆಯ ವ್ಯಕ್ತಿ ಕಡೆಯಿಂದ ತಗೊಳ್ಳಿ. ಈ ಕೌನ್ಸಿಲಿಂಗ್ ಇನ್ನೇನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ಖಂಡಿತವಾಗಲೂ ಪ್ರತಿಯೊಂದನ್ನು ಏನು ಅಂತ ಹೇಳಿದ್ರೆ ನಾನು ನಿಮಗೆ ನೋಟಿಫಿಕೇಷನ್ ತಲುಪಿಸುವಂಥ ಪ್ರಯತ್ನ ಮಾಡ್ತಾನೇ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸು ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.